ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 100 ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು ದೇವರ ರಾಜ್ಯದಲ್ಲಿ ಪಾಲುದಾರರಾಗಲು ಆಮಂತ್ರಣ ಎಂದು ಪೌಲನು ಯಹೂದ್ಯರಿಗೆ ಸಂಬೋಧಿಸಿ ಹೇಳಿದ್ದಾನೆ ಅಪೋಸ್ತಲರ ಕೃತ್ಯಗಳು 13:46-47 ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ ಸಮಾರ್ಯರ ಊರೊಳಗೆ ಕಾಲಿಡಬೇಡಿರಿ ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ಯನ ಮನೆತನದವರ ಬಳಿಗೆ ಹೋಗಿರಿ ಮತ್ತಾಯ 10:6 ಎಂತಲೂ ಪುನಃ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೇ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಮತ್ತಾಯ 15:24 ಎಂದು ಪ್ರಭುವಾದ ಏಸುವು ತನ್ನ ಶಿಷ್ಯರನ್ನು ಕಳುಹಿಸಿಕೊಡುವಾಗ ಹೇಳಿದ್ದಾನೆ ಪೂರ್ತಿಯಾಗಿ 70ನೆಯ ವಾರವು ಇದರ ಮಧ್ಯದಲ್ಲಿ ಕ್ರಿಸ್ತನು ಮರಣ ಹೊಂದಿದನು ತಮ್ಮ ಕರ್ತನ ಸೇವೆಯ ಪ್ರಾರಂಭವಾದಂದಿನಿಂದಲೂ ಮೊದಲುಗೊಂಡು ಆತನು ಪೇತ್ರನನ್ನು ಮೊದಲನೆಯ ಪರಿವರ್ತಿತ ಅನ್ಯಜನವಾದ ಕೊರ್ನೇಲಿಯನಿಗೆ ಬೋಧಿಸಲು ಕಳುಹಿಸುವವರೆವಿಗೆ 7 ವರ್ಷಗಳ ಅವಧಿಯನ್ನು ಯಹೂದ್ಯರ ವಿಚಾರಣೆಯ ಸಲುವಾಗಿ ದೇವರ ಸಿದ್ಧತೆಗಳಿಗಾಗಿಯೇ ಪ್ರತ್ಯೇಕಿಸಲ್ಪಟ್ಟಿತು ಆದರೆ ಅವರನ್ನು ಒಟ್ಟಾಗಿ ಒಂದು ಸಭಾರಾಷ್ಟ್ರವಾಗಿ ಪರೀಕ್ಷಿಸದೆ ಆ ಎಲ್ಲ 7 ವರ್ಷಗಳ ಪರೀಕ್ಷೆಯನ್ನು ನೀತಿವಂತಿಕೆಯಲ್ಲಿ ಮೊಟಕುಗೊಳಿಸಲಾಯಿತು ಅದು ಅವರ ಅನಾನುಕೂಲತೆಗಾಗಿ ಅಲ್ಲ ಅನುಕೂಲತೆಗಾಗಿಯೇ ಆದುದರಿಂದ ಪರಿಸಾಯರು ಯಾಜಕರು ಮತ್ತು ಶಾಸ್ತ್ರಿಗಳು ಏಸುವನ್ನು ತಿರಸ್ಕರಿಸಿದ್ದಲ್ಲದೆ ಅಂತ್ಯದಲ್ಲಿ ಆತನನ್ನು ಹಗೆ ಮಾಡಿದರು ಆತನನ್ನು ಕೊಲ್ಲಿಸಲು ಬಯಸಿದರು ಎಂಬುದು ದೇವರಿಗೆ ಮಾತ್ರವಲ್ಲ ಮನುಷ್ಯರಿಗೂ ಸಹ ಸ್ಪಷ್ಟವಾಗಿದೆ ಆದುದರಿಂದ ಆತನಿಗೆ ತನ್ನನ್ನು ಸಮರ್ಪಿಸಿಕೊಡುವ ಕಾಲ ಬಂದದೆ ಎಂದು ತಿಳಿದಾಗ ಆತನು ಜನಗಳ ಮುಂದೆ ಅರಸನಂತೆ ಅವರ ಬಳಿಗೆ ಕತ್ತೆಯ ಮೇಲೆ ಸವಾರಿ ಮಾಡಿ ಹೋದಾಗ ಸಭಾರಾಷ್ಟ್ರದ ಸದಸ್ಯರು ಆತನನ್ನು ಸ್ವೀಕರಿಸಲಿಲ್ಲ ಸಾಮಾನ್ಯ ಜನರು ಆತನನ್ನು ಸಂತೋಷದಿಂದ ಸ್ವೀಕರಿಸಿದರಾದರೂ ಹಾಗೂ ಆತನನ್ನು ಅರಸನೆಂದು ಗುರುತಿಸಲು ಆಗ್ರಹಪಡಿಸಿದರೂ ಅರಸನು ಆ ಪದ್ಧತಿಯನ್ನು ತನ್ನದ್ದಲ್ಲವೆಂದು ಹೇಳಿದನು ಮಾರ್ಕ 12:37 ಹೀಗಾಗಿ ನಮ್ಮ ಕರ್ತನು ನೂತನ ಹಂಚಿಕೆಯ ಸೇವಕರುಗಳು ಎಲ್ಲ ದೇಶಗಳಿಗೆ ಹಂಚಲ್ಪಡುವ ಮೊದಲು ಆ ತ್ಯಜಿಸಲ್ಪಟ್ಟ ಪದ್ಧತಿಯು ವ್ಯಕ್ತಿಗಳೊಂದಿಗೆ ಆ 70ನೆಯ ವಾರವನ್ನು ವಿಶೇಷವಾಗಿ ಮತ್ತು ಪ್ರತ್ಯೇಕವಾಗಿ ಕಳೆಯುವ ಸಲುವಾಗಿ ಆ ಅಪ್ರಯೋಜಕ ವಿಚಾರಣೆಯನ್ನು ಮೊಟಕುಗೊಳಿಸಿದನು ಅದು ಹಾಗೆಯೇ ಆಯಿತು ನಮ್ಮ ಕರ್ತನು ಪುನರುತ್ಥಾನದ ನಂತರ ತನ್ನ ಶಿಷ್ಯರಿಗೆ ಅವರ ಪ್ರಯತ್ನಗಳು ಇನ್ನು ಮುಂದೆ ಯಹೂದ್ಯರಿಗೆ ಮಾತ್ರವೇ ಮೀಸಲಾಗಿರದೆ ಅದನ್ನು ಎಲ್ಲ ದೇಶಗಳಿಗೆ ವಿಸ್ತರಿಸಬೇಕಾಗಿದೆ ಎಂಬ ಮಾತುಗಳಿಗೆ ಯೆರೂಸಲೇಮು ಮೊದಲುಗೊಂಡು ಎಂಬ ಪದವನ್ನು ವಿಶಿಷ್ಟವಾಗಿ ಕೂಡಿಸಿದ್ದಾನೆ ಲೂಕ 24:47 ಆತನು ತಕ್ಕ ಸಮಯದಲ್ಲಿ ದಾರಿಯನ್ನು ತೆರೆಯುವ ತನಕ ಅವರ ಯಹೂದಿ ಅಭಿಪ್ರಾಯಗಳು ಅವರನ್ನು ಯಹೂದ್ಯರಿಂದ ಆಚೆಗೆ ಹೋಗುವುದಕ್ಕೆ ಅಡ್ಡಿ ಮಾಡುತ್ತಿದೆ ಎಂಬುದು ಆತನಿಗೆ ತಿಳಿದಿತ್ತು ಅದನ್ನು ಆತನು ಯಹೂದ್ಯರ ಕೃಪೆಯ ಅಂತ್ಯದಲ್ಲಿ ಪೇತ್ರನನ್ನು ಕೊರ್ನೇಲಿಯನ ಬಳಿಗೆ ಕಳುಹಿಸುವಾಗ ಮಾಡಿದನು ಆ ಸಮಯದಿಂದ ವ್ಯಕ್ತಿಗತ ಯಹೂದ್ಯರು ಮತ್ತು ಅನ್ಯ ಜನರು ದೇವರ ಕೃಪೆಯನ್ನು ಸಮಾನವಾಗಿ ಹಂಚಿಕೊಂಡರು ಇಬ್ಬರೂ ಒಂದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಮತ್ತು ಕ್ರಿಸ್ತನ ಮೂಲಕ ಸ್ವೀಕಾರಾರ್ಹರಾದರು ಯಾಕೆಂದರೆ ಪ್ರಸ್ತುತ ಕರೆಯಲ್ಲಿ ದೇವರಿಗೆ ಸಂಬಂಧಿಸಿದಂತೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಯಹೂದ್ಯನಿಗೆ ಅನಾನುಕೂಲವಾದ ವ್ಯತ್ಯಾಸವು ಯಾವುದೆಂದರೆ ಆತನ ಪೂರ್ವಕಲ್ಪಿತ ಅಭಿಪ್ರಾಯಗಳೇ ಒಮ್ಮೆ ನೀಡಲ್ಪಟ್ಟ ಆಶೀರ್ವಾದಗಳನ್ನು ದೇವರ ವಿಧಿ ನಿಬಂಧನೆಯ ಚೇತನದೊಡನೆ ಅವನಿಗೆ ಕ್ರಿಸ್ತನ ಮೂಲಕ ಬಹುಮಾನವಾಗಿ ನೀಡಲ್ಪಟ್ಟಿದ್ದನ್ನು ಹೊಂದಿಕೊಳ್ಳದೆ ಅದನ್ನು ವಿರೋಧಿಸುವುದೇ ಆಗಿದೆ ಆಗ ಬಿದ್ದು ಹೋದ ಸ್ಥಿತಿಯಲ್ಲಿ ಯಾರೂ ಅದನ್ನು ಭರ್ತಿ ಮಾಡಲಾರರು
ಆ 70ನೆಯ ವಾರವು ಶಾರೀರಿಕ ಇಸ್ರಾಯೇಲ್ಯರ ಪರೀಕ್ಷೆಯ ಎಲ್ಲಾ ವಿಶೇಷ ವಿಚಾರಣೆಗಳೊಂದಿಗೆ ಆ ಕಾಲವು ಸಾಂಕೇತಿಕ ಪರೀಕ್ಷಾ ಪದ್ಧತಿಯನ್ನು ನೆರವೇರಿಸುವುದನ್ನು ಮಾತ್ರವಲ್ಲ ವಿಶೇಷವಾಗಿ ಅದೇ ರೀತಿಯಲ್ಲಿ ಹೆಸರು ಮಾತ್ರದ ಸುವಾರ್ಥಾ ಸಭೆಯ ಅಥವಾ ಕ್ರೈಸ್ತ ಸಮುದಾಯ ಅಥವಾ ಬಾಬೇಲ್ ಎಂದು ಕರೆಯಲ್ಪಡುವ ಆತ್ಮೀಕ ಇಸ್ರಾಯೇಲಿರ ಪರೀಕ್ಷೆಗೆ 7 ಅನುರೂಪವಾದ ವರ್ಷಗಳು ಎಂದು ಸಾಂಕೇತಿಕವಾಗಿ ಪ್ರತಿನಿಧಿತ್ವವನ್ನು ಒದಗಿಸಿದೆ ಅದು 1874 ಅಕ್ಟೋಬರ್ನಿಂದ 1881 ಅಕ್ಟೋಬರ್ನವರೆಗೆ ಆ 7 ವರ್ಷಗಳು ಸುವಾರ್ತಾ ಯುಗದ ಸುಗ್ಗಿಯ ಪ್ರಾರಂಭವಾಗಿತ್ತು ಕ್ರೈಸ್ತ ಪ್ರಪಂಚ ಬಾಬೇಲ್ ಇವುಗಳು ಅವರ ಮೂಲ ಸ್ವರೂಪವು ಶಾರೀರಿಕ ಇಸ್ರಾಯೇಲ್ ವಿಫಲವಾಗುವುದನ್ನು ಒಪ್ಪಿಕೊಳ್ಳುತ್ತದೆ ಮತ್ತು ತಾನು ಅಬ್ರಹಾಮನ ನಿಜವಾದ ಸಂತತಿ ಎಂಬುವ ಹಕ್ಕೇಳಿಕೆ ನೀಡುತ್ತದೆ